दाक्षिण्यं स्वजने दया परिजने शाठ्यं सदा दुर्जने प्रीतिस्साधुजनेन योनृपजने विद्वज्जने चार्जवम् शौर्यं शत्रुजने क्षमा गुरुजने नारीजने पूज्यता ये चैवं पुरुषाः कलासु कुशलाः तेष्वेव लोकस्थितिः। ಎಲ್ಲರಿಗೂ ವಂದನೆಗಳು. ಸುಂದರ ಈ ಶ್ಲೋಕದ ಅರ್ಥಚಿಂತನೆ ಹೀಗಿದೆ: ದಾಕ್ಷಿಣ್ಯಂ ಸ್ವಜನೆ, ತನ್ನ ಬಂಧು ಬಾಂಧವರ ವಿಷಯದಲ್ಲಿ ದಾಕ್ಷಿಣ್ಯ ಸಂಕೋಚ ನಾಚಿಕೆ, ದಯಾ ಪರಿಜನೆ ಸೇವಕರ ವಿಷಯದಲ್ಲಿ ದಯೆ, ಶಾಠ್ಯಂ ಸದಾ ದುರ್ಜನೆ, ದುರ್ಜನರ ವಿಷಯದಲ್ಲಿ ತಂತ್ರಗಾರಿಕೆಗೆ ಪ್ರತಿ ತಂತ್ರಗಾರಿಕೆ ಇರಬೇಕು. ಅಷ್ಟೇ ಅಲ್ಲದೆ ಪ್ರೀತಿ ಸಾಧುಜನೆ, ಸಾಧುಜನರಲ್ಲಿ ಪ್ರೀತಿ, ನಯೋ ನೃಪಜನೆ ನಮಗಿಂತಲೂ ಹಿರಿಯರಾಗಿರ್ತಕ್ಕಂತಹ ದೊಡ್ಡ ವ್ಯಕ್ತಿಗಳು ಯಾರಿದ್ದಾರೋ ಅವರೊಂದಿಗೆ ನಯವಾದ ವರ್ತನೆ, ವಿದ್ವಜ್ಜನೆ ಚಾರ್ಜವಂ ವಿದ್ವಾಂಸರ ಜೊತೆಗೆ ಅತ್ಯಂತ ಸರಳವಾಗಿ ವರ್ತಿಸುವುದು, ಶೌರ್ಯಂ ಶತ್ರುಜನೆ ಶತ್ರುಗಳ ವಿಚಾರದಲ್ಲಿ ಶೌರ್ಯ, ಕ್ಷಮಾ ಗುರುಜನೆ ಹಿರಿಯರ ವಿಷಯದಲ್ಲಿ ಸಹನೆ, ನಾರೀಜನೆ ಪೂಜ್ಯತಾ ಹೆಣ್ಣು ಮಕ್ಕಳ ವಿಷಯದಲ್ಲಿ ಅತ್ಯಂತ ಶ್ರೇಷ್ಠವಾದ ಪೂಜ್ಯವಾದ ಭಾವನೆಯನ್ನು ತಾಳಬೇಕು. ಇಂತಹ ಲೋಕೋತ್ತರವಾದ ಏ ಚೈವಂ ಪುರುಷಾಹ ಕಲಾಸು ಕುಶಲಾಹ, ಇಂತಹ ಈ ಎಲ್ಲ ವಿಧದ ವ್ಯವಹಾರಗಳಲ್ಲಿ ಯಾರು ಅತ್ಯಂತ ಕುಶಲಿಗಳಾಗಿದ್ದಾರೋ ಇಡೀ ಜಗತ್ತು ಅವರನ್ನು ಅವಲಂಬಿಸ್ತದೆ, ಅರ್ಥಾತ್ ಲೋಕದ ಸ್ಥಿತಿ ಇಂಥವರನ್ನೇ ಅವಲಂಬಿಸಿರುತ್ತದೆ ಎಂಬುದಾಗಿ ಈ ಸುಭಾಷಿತ ಸ್ಪಷ್ಟವಾಗಿ ನಿರೂಪಣೆಯನ್ನು ಮಾಡುತ್ತದೆ. ದೇಶದ ಸರ್ವತೋಮುಖ ಅಭಿವೃದ್ಧಿಗೆ, ವೈಯಕ್ತಿಕ ಸಾಧನೆಗೆ ಪೂರಕವಾದ ಈ ಎಲ್ಲ ಅಂಶಗಳು ಎಲ್ಲ ಭಾರತೀಯರಲ್ಲಿ ಬರಲಿ, ದೇಶ ಸಮೃದ್ಧಿಯನ್ನು ಹೊಂದಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಮತ್ತೆ ಮತ್ತೊಂದು ಸುಭಾಷಿತದೊಂದಿಗೆ ನಿಮ್ಮನ್ನು ಕಾಣಲಿಕ್ಕೆ ಬರ್ತೇನೆ. ವಂದನೆಗಳು, ನಮಸ್ಕಾರ.